ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗಾಲವನು ಕುದುರೆಯನ್ನು ಸಂಪಾದಿಸಲಿಕ್ಕೆ ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ದಾನೆ ಆತ ಆತ್ಮಹತ್ಯೆಗೆ ಶರಣಾದಂಥ ಸಂದರ್ಭದಲ್ಲಿ ಶರಣಾಗಬೇಕೆಂದು ಇಚ್ಛೆ ಪಟ್ಟಂಥ ಸಂದರ್ಭದಲ್ಲಿ ಆತ ತಿಳ್ಕೊಳ್ತಾನೆ ಆತ್ಮಹತ್ಯೆ ಅಂತೇಳುವಂಥದ್ದು ಮಹಾ ಅಪರಾಧ ಅಂತ ಯಾಕಂದರೆ ಆತನು ಕೂಡ ವಿಶ್ವಾಮಿತ್ರನ ಶಿಷ್ಯನಾಗಿದ್ದು ಜ್ಞಾನಿಯಾಗಿದ್ದ ಯಾಗಾದಿಗಳನ್ನು ಮಾಡುವಾಗ ಸಾಕ್ಷಾತ್ ದೇವತೆಗಳೇ ಆತನ ಎದುರಿನಲ್ಲಿ ಕುಳಿತು ಹವಿಸ್ಸನ್ನು ಸ್ವೀಕರಿಸುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾದವನು ಆಗ ಅನ್ಯತಾ ಅಂತ ಅಲ್ಲಿ ಭಗವಂತನಾದಂಥ ವಿಷ್ಣುವಿನ ಮೊರೆ ಹೋದಂತಹ ಸಂದರ್ಭದಲ್ಲಿ ಗಾಲವನಿಗೆ ಸಹಾಯವನ್ನು ಮಾಡಲಿಕ್ಕೆ ಅಲ್ಲಿ ಗರುಡನನ್ನು ಕಳಿಸಿಕೊಡುವಂಥದ್ದು ಗರುಡನು ಈತನಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ಈತನು ಅಪೇಕ್ಷೆ ಕುದುರೆಯನ್ನು ಹುಡುಕುವುದಕ್ಕಾಗಿ ಅಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಯಾವ ದಿಕ್ಕುಗಳಿಗೆ ಹೋದರೆ ಒಳಿತು ಎಂಬುದಕ್ಕಾಗಿ ಅಲ್ಲಿ ದಿಕ್ಕುಗಳ ವರ್ಣನೆಯನ್ನು ಮಾಡುವಂಥದ್ದು ಸಾಮಾನ್ಯರಾದಂತಹ ನಮಗೆ ದಿಕ್ಕುಗಳು ಮಾತ್ರ ಗೊತ್ತಿದೆ ವಿನಃ ಆ ದಿಕ್ಕುಗಳ ವಿಶೇಷತೆ ಏನು ಆ ದಿಕ್ಕುಗಳಲ್ಲಿ ಏನಿದೆ ಇತ್ಯಾದಿಗಳನ್ನು ತಿಳಿದುಕೊಳ್ಳಿಕ್ಕೆ ಈ ಕಥೆಗಳ ಮೂಲಕ ಈ ಸಂದರ್ಭಗಳ ಮೂಲಕ ಸಹಕಾರಿಯಾಗುತ್ತದೆ ಹೀಗೆ ಅಲ್ಲಿ ಗಾಲವನಿಗೆ ಗರುಡನು ಅಲ್ಲಿ ಉತ್ತರ ದಿಕ್ಕಿನ ವರ್ಣನೆಯನ್ನು ಮಾಡಿ ಅಲ್ಲಿ ದಕ್ಷಿಣ ದಿಕ್ಕಿನ ವರ್ಣನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಸೂರ್ಯದೇವನು ಯಜ್ಞವನ್ನು ಮಾಡಿ ಕಶ್ಯಪರಿಗೆ ಅಲ್ಲಿ ದಾನವನ್ನು ಕೊಟ್ಟದ್ದರಿಂದ ಅದಕ್ಕೆ ದಕ್ಷಿಣ ದಿಕ್ಕು ಎಂಬುದನ್ನು ನಾವು ತಿಳ್ಕೊಂಡು ಹಾಗಾಯಿತು ತದನಂತರ ಮುಂದುವರೆಸಿ ಅಲ್ಲಿ ಗರುಡನು ವರ್ಣನೆಯನ್ನು ಮಾಡ್ತಾನೆ ಈ ದಿಕ್ಕಿನಲ್ಲಿ ವಿಶ್ವದೇವತೆಗಳು ಸದಾ ಕಾಲದಲ್ಲಿಯೂ ಪೂಜಿತರಾಗಿ ಕಾಲಗಳಲ್ಲಿ ಅಂದರೆ ಶಾರ್ದಾ ಮಾಡುವಂಥದ್ದು ನಾವು ಆ ಸಂದರ್ಭದಲ್ಲಿ ಪಿತೃಗಳಿಗೆ ಸಮಾನವಾದಂಥ ಭಾಗವನ್ನು ಅಲ್ಲಿ ಪಡೆಯುತ್ತಾರೆ ಯಾರು ವಿಶ್ವದೇವತೆಗಳು ಅಂತ ಹೇಳುವಂಥದ್ದು ಅಂದರೆ ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ ಅವರಿಗೆ ಹಾಗಾಗಿ ಈ ದಕ್ಷಿಣ ದಿಕ್ಕನ್ನು ಧರ್ಮದೇವತೆಯು ಎರಡನೆಯ ಬಾಗಿಲೆಂದೇ ಹೇಳಬಹುದು ನೋಡಿ ಇದು ಬಹಳ ವಿಶೇಷವಾದಂಥ ವಿಚಾರ ಇದನ್ನೆಲ್ಲ ನಾವು ತಿಳಿದುಕೊಳ್ಳಿಕ್ಕೆ ಇದೊಂದು ಬಹಳ ವಿಶೇಷವಾದಂಥ ಸಂದರ್ಭ ಆ ಕಾರಣದಿಂದ ಈ ದಿಕ್ಕಿನಲ್ಲಿ ಊಷ್ಮಪರೆಂಬ ಪಿತೃದೇವತೆಗಳು ವಾಸ ಮಾಡುತ್ತಾರೆ ನಾವು ಪಿತೃದೇವತೆಗಳು ಅಂತ ಮಾತ್ರ ಕೇಳಿದ್ದೇವೆ ಆದರೆ ಆ ಉಷ್ಣ್ಮಪರೆಂಬಂಥ ಪಿತೃದೇವತೆಗಳು ಇದ್ದಾರೆ ಅಂತ ಹೇಳುವಂಥದ್ದು ಹೆಚ್ಚಿನವರಿಗೆ ತಿಳಿದಿಲ್ಲ ಹಾಗಾದರೆ ಊಷ್ಮಪರೆಂದರೆ ಯಾರು ಅಂದರೆ ಸಹಜವಾಗಿ ಕುತೂಹಲ ನಮಗೆ ಅಲ್ಲಿ ಮೂಡಿಯೇ ಮೂಡಿಯೇಬಿಡ್ತದೆ ಅಂದರೆ ಈ ಊಷ್ಮರೆಂಬ ಊಷ್ಮಪರೆಂಬಂಥ ಪಿತೃದೇವತೆಗಳು ಅವರು ನಾವು ಯಾವಾಗ ಅವರಿಗೆ ಹವಿಸನ್ನು ಅಥವಾ ನಾವು ಶ್ರದ್ಧಾ ಕಾರ್ಯಗಳನ್ನು ಮಾಡುವಾಗ ನಾವು ಅರ್ಪಿಸುತ್ತೇವೋ ಆ ಸಂದರ್ಭದಲ್ಲಿ ಬಿಸಿ ಬಿಸಿಯಾಗಿರತಕ್ಕಂತಹ ಪಾನೀಯಗಳನ್ನು ಅಥವಾ ನಾವು ಕೊಟ್ಟಂತಹ ಆಹಾರವನ್ನು ಸ್ವೀಕರಿಸುವವರು ಅಂದರೆ ಯಾವ ದುಷ್ಣಂ ಭವತ್ಯನ್ನಂ ಪಿತರಸ್ತಾವಧ್ಯಂತಿ ಎಷ್ಟು ಹೊತ್ತಿನವರೆಗೆ ಅನ್ನವು ಬಿಸಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಪಿತೃಗಳು ಭೋಜನ ಮಾಡುತ್ತಾರೆ ಎಂದು ಸ್ಮೃತಿ ವಾಕ್ಯ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ನಾವೆಲ್ಲ ತಣ್ಣಗಿರುವುದನ್ನು ತಿಂತೇವೆ ಆದರೆ ಪಿತೃಗಳು ಮಾತ್ರ ಅಂದರೆ ಮುಖ್ಯವಾಗಿ ಊಷ್ಮಪರೆಂಬ ಪಿತೃಗಳು ಈ ರೀತಿಯಾದಂಥ ಆಹಾರವನ್ನು ಮಾತ್ರ ಸ್ವೀಕರಿಸುವವರಾಗಿದ್ದಾರೆ ಊಷ್ಮಪರೆಂಬುದಕ್ಕೆ ಪಿತೃದೇವತೆಗಳೆಂದು ನಾನು ಮತ್ತೆ ಮತ್ತೆ ಪುನಃ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೇನೆ ಹಾಗಾಗಿ ಊಷ್ಮಪರೆಂಬುದಕ್ಕೆ ಪಿತೃದೇವತೆಗಳೆಂದು ನಾವು ತಿಳ್ಕೊಳ್ಬೋದು ಅದನ್ನು ಕರೆಯಬಹುದು ಹಾಗೆ ತೃಟಿ ಲವ ಇತ್ಯಾದಿ ಕಾಲದ ಸೂಕ್ಷ್ಮಾಂಶಗಳನ್ನು ಪರಿಗಣಿಸಿ ಪ್ರಾಣಿಗಳ ಆಯುರ್ ಪ್ರಮಾಣವು ಈ ದಿಕ್ಕಿನಲ್ಲಿ ನಿರ್ಧರಿಸಲ್ಪಡುತ್ತದೆ ನೋಡಿ ದಕ್ಷಿಣ ದಿಕ್ಕಿನ ವಿಶೇಷತೆ ಏನಂದರೆ ಒಂದು ಪ್ರಾಣಿಯ ಅಂದರೆ ಒಂದು ಆತ್ಮ ಅಂತ ನಾವು ತಿಳ್ಕೊಬೋದು ಈ ಆತ್ಮಕ್ಕೆ ದೇಹದಲ್ಲಿ ಉಳ್ಕೊಳ್ಳಿಕ್ಕೆ ಅಂದರೆ ಆಯುಷ್ಯ ಅದು ಉಳ್ಕೊಳ್ಳಿಕ್ಕೆ ಎಷ್ಟು ಸಮಯ ಎಂಬುದನ್ನು ನಿರ್ಣಯ ಮಾಡುವಂತಹ ದಿಕ್ಕು ಇದೇ ಆಗಿರುತ್ತದೆ ತ್ರುಟಿ ಎಂಬುದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಹಾಗಾದರೆ ಏನು ತುಟಿ ಎಂದರೆ ಅದನ್ನು ನಾವು ನಿಮಗೆ ವಿವರಿಸುವುದಾದರೆ ಇದೊಂದು ಕೆಲವರಿಗೆ ಹೊಸ ವಿಷಯ ಹೊಸ ಶಬ್ದ ಎಂಬುದಾಗಿ ಅರ್ಥ ಆದರೂ ಕೂಡ ತ್ರುಟಿ ಎಂಬುದು ಮುಖ್ಯವಾಗಿ ಕಾಲದ ಅತಿ ಸೂಕ್ಷ್ಮವಾದ ಒಂದು ಭಾಗ ಅಂದರೆ ನಾವು ಹೆಚ್ಚಾಗಿ ಇದನ್ನು ನಾವು ಒಂದು ಐದು ಸೆಕೆಂಡು ಅಂತ ನಾವು ತಿಳ್ಕೊಳ್ಬೋದು ತೃಟಿ ಅಂದರೆ ಕಾಲದ ಒಂದು ಮುಖ್ಯವಾದ ಭಾಗ ಅದನ್ನು ಸಾಮಾನ್ಯವಾಗಿ ಐದು ನಿಮಿಷ ಐದು ಸೆಕೆಂಡು ಅಂತ ನಾವು ತಿಳಿದುಕೊಳ್ಬೋದು ಮೂರು ತ್ರಸರೇಣುಗಳನ್ನು ಎಷ್ಟು ಕಾಲದಲ್ಲಿ ಭುಂಜಿಸಲು ಸಾಧ್ಯವಾಗುತ್ತದೆ ಅಷ್ಟು ಕಾಲಕ್ಕೆ ತ್ರುಟಿ ಎಂದು ಹೆಸರು ಹಾಗಾದರೆ ತ್ರುಟಿ ಎಂದರೆ ಏನು ಅಂತ ಗೊತ್ತಾಯಿತು ಹಾಗಾದರೆ ಈ ತ್ರಸರೇಣು ಅಂದರೆ ಏನು ಅದು ಕೂಡ ನಮಗೆ ಒಂದು ರೀತಿಯಾದಂಥ ವಿಶೇಷವಾದಂಥ ಶಬ್ದವೇ ಮತ್ತು ವಿಷಯವೇ ಆಗಿರುತ್ತದೆ ತ್ರಸರೇಣುಹು ಕಿಟಕಿಯ ಸಂಧಿಯಲ್ಲಿ ಬೀಳುವ ಸೂರ್ಯ ಕಿರಣದ ಮಧ್ಯದಲ್ಲಿ ಬಿಸಿಲಿನ ಕೋಲದಲ್ಲಿ ಕಾಣುವಂಥ ಸಣ್ಣ ಸಣ್ಣ ಕಿರಣಗಳು ನಮ್ಮ ಕಂಡಿ ಬಾಗಿಲು ತೆಗೆದಿದ್ರೆ ಅಥವಾ ಕಿಟಿ ಬಾಗಿಲು ತೆಗೆದಿದ್ರೆ ಸೂರ್ಯಕಿರಣಗಳು ನಮ್ಮ ಮನೆಯ ಒಳಗೆ ಬರ್ತದೆ ಆ ಮನೆಯ ಒಳಗೆ ಬರುವಾಗ ಸೂರ್ಯ ಕಿರಣಗಳ ಬಿಡುವಂಥ ಆ ಬಿಸಿಲಿನ ಮಧ್ಯದಲ್ಲಿ ಬರುವ ಧೂಳಿನ ಕಣಗಳು ಅದನ್ನು ನಾವು ತೃಟಿ ಎಂದು ಹೇಳಬಹುದು ಸೂರ್ಯನ ಬಿಸಿಲು ಕಿಟಕಿಯಲ್ಲಿ ಬಿದ್ದಾಗ ಅದರಲ್ಲಿ ಕಾಣುವಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಕಣಗಳಿಗೆ ತ್ರಸರೇಣು ಎಂದು ಹೇಳುತ್ತಾರೆ ದಕ್ಷಿಣ ದಿಕ್ಕಿನಲ್ಲೇ ಪ್ರತಿಯೊಂದು ಪ್ರಾಣಿಯೂ ಮಾಡಿದ ಧರ್ಮ ಸತ್ಯನಿಷ್ಠೆ ಮತ್ತು ಕರ್ಮಗಳು ಚಿತ್ರಗುಪ್ತನಿಂದ ಹೇಳುತ್ತವೆ ಮನುಷ್ಯನ ಆತ್ಮ ಅಂತ ಹೇಳುವಂಥದ್ದು ಅಂದರೆ ಆ ಜೀವವನ್ನು ಬಿಟ್ಟು ಹೊರಟಾಗ ಅವುಗಳ ಪ್ರಯಾಣ ಅಂತ ಹೇಳುವಂಥದ್ದು ದಕ್ಷಿಣ ದಿಕ್ಕಿಗೆ ಹೋಗುವಂಥದ್ದು ನಾವು ದಕ್ಷಿಣ ದಿಕ್ಕಿನಲ್ಲಿ ಏನು ಕೆಲಸ ನಡೀತದೆ ದಕ್ಷಿಣ ದಿಕ್ಕಿಗೆ ಏನು ವಿಶೇಷತೆ ಅಂತ ಹೇಳಿದರೆ ಈ ಆತ್ಮ ನಮ್ಮ ಆತ್ಮಗಳೆಲ್ಲ ಹೋಗುವಂಥದ್ದು ದಕ್ಷಿಣ ದಿಕ್ಕಿಗೆ ಆ ದಕ್ಷಿಣ ದಿಕ್ಕಿಗೆ ಹೋದಾಗ ನಮ್ಮ ಮಾಡಿದಂಥ ಪಾಪ ಕರ್ಮ ಇತ್ಯಾದಿಗಳನ್ನು ಅಲ್ಲಿ ಚಿತ್ರಗುಪ್ತ ನಮಗೆ ಗೊತ್ತಿಲ್ಲದೆ ಬರೆದಿರ್ತಾನೆ ನೀನು ಏನು ಪಾಪ ಮಾಡಿದ್ದಿ ಏನು ಪುಣ್ಯ ಮಾಡಿದ್ದಿ ಅಂತ ನಮ್ಮ ಹತ್ರ ಕೇಳುವುದಿಲ್ಲ ಅವನಲ್ಲಿಗೆ ಜ್ಞಾನ ಇರ್ತದೆ ಅವನೇ ತಿಳಿದುಕೊಂಡಿರ್ತಾನೆ ನಾವು ನಾಲ್ಕು ಕೋಣೆಗಳ ಮಧ್ಯೆ ಗೋಡೆಗಳ ಮಧ್ಯದಲ್ಲಿ ಏನು ಪಾಪ ಮಾಡಿದ್ರು ಆಗ ಯಾರು ನೋಡಲಿಕ್ಕೆ ಯಾರು ಜನ ಇಲ್ಲದಿದ್ದರೂ ಕೂಡ ನೋಡುವ ಜನ ಚಿತ್ರಗುಪ್ತ ಅಂತ ಹೇಳುವಂಥದ್ದು ಒಂದು ಬ ಇದ್ದೇ ಇರ್ತಾನೆ ಆತ ನಾವು ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಅಲ್ಲಿ ಬರೆದಿರ್ತಾನೆ ನಮ್ಮ ಈ ಆತ್ಮ ಅಂತ ಹೇಳುವಂಥದ್ದು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದಾಗ ಆತ ಆ ಲೆಕ್ಕಾಚಾರವನ್ನು ಆ ಪುಸ್ತಕ ತೆಗೆದು ತೋರಿಸ್ತಾನೆ ನೋಡಿ ಇದು ನೀನು ಇಷ್ಟು ಪಾಪ ಮಾಡಿದ್ದಿ ಇಷ್ಟು ಪುಣ್ಯ ಮಾಡಿದ್ದಿ ಈ ಲೆಕ್ಕಾಚಾರ ಅಂತ ಹೇಳುವಂಥದ್ದು ಅಲ್ಲಿಯೇ ನಿರ್ಧಾರ ಆಗುತ್ತದೆ ಮೃತರಾದವರಿಗೆ ಅವರವರಿಗೆ ಕರ್ಮಾನುಸಾರವಾದಂಥ ಫಲಗಳಿಗೆ ಈ ದಿಕ್ಕೇ ಆಶ್ರಯಭೂತವಾಗಿದೆ ಕರ್ಮ ಫಲವು ಈ ದಿಕ್ಕಿನಲ್ಲೇ ನಿರ್ಧರಿಸಲ್ಪಡುತ್ತದೆ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳು ಅಜ್ಞಾನದಿಂದ ಆವೃತವಾಗಿರುತ್ತದೆ ಈ ಕಾರಣದಿಂದ ಈ ದಿಕ್ಕಿನ ಕುರಿತು ಮಾಡುವ ಪ್ರಯಾಣವು ಸುಖಕರವಲ್ಲ ಈ ಅಜ್ಞಾನ ಅಂತ ಹೇಳುವಂಥದ್ದು ಬರ್ತದೆ ನಾವು ಎಣಿಸ್ತೇವೆ ಅಯ್ಯೋ ನಾನು ಮೂರು ಮೂರು ಡಿಗ್ರಿ ಮಾಡಿದ್ದೇನೆ ಬಹಳಷ್ಟು ಕಲ್ತಿದ್ದೇನೆ ಡಾಕ್ಟರ್ ಆಗಿದ್ದೆ ಇಂಜಿನಿಯರ್ ಆಗಿದ್ದೆ ಸೈನ್ಸಿಸ್ಟ್ ಆಗಿದ್ದೆ ಆದರೆ ನಾವು ಅಜ್ಞಾನ ಅಂತ ಹೇಳ್ತೇವೆ ಎಂದು ಆದರೆ ಈ ಜ್ಞಾ ಅಜ್ಞಾನ ಅಂತ ಹೇಳುವಂಥದ್ದು ಆ ರೀತಿ ಅಲ್ಲ ಈ ಕುರಿತಾದಂಥ ಅಜ್ಞಾನ ಪ್ರತಿಯೊಬ್ಬರೂ ಕೂಡ ನ ಅವರವರು ಮಾಡುವಂಥ ಕೆಲಸಗಳಲ್ಲಿ ವಂಚನೆಗಳನ್ನು ಮಾಡ್ತಾರೆ ಪಾಪಗಳನ್ನು ಮಾಡ್ತಾರೆ ಇದನ್ನು ಅಜ್ಞಾನ ಅಂದರೆ ನಾವು ಪಾಪಿಗಳಾಗಬಾರ್ದು ಪಾಪ ಕಾರ್ಯಗಳನ್ನು ಮಾಡಬಾರದು ಎಂಬಂತಹ ಒಂದು ಜ್ಞಾನ ಜನರಿಗೆ ಇರುವುದಿಲ್ಲ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳುವಂಥದ್ದು ಜ್ಞಾನ ಅಯ್ಯೋ ಯಾರೂ ನೋಡುವುದಿಲ್ಲ ನಮಗೆ ಅಧಿಕಾರ ಉಂಟು ನಮಗೆ ಸ್ವಾತಂತ್ರ್ಯ ಉಂಟು ಅಂತೇಳಿ ಮಾಡುವಂಥ ಪಾಪಗಳು ಅದು ಅಜ್ಞಾನ ಹಾಗಿರುವಾಗ ಎಷ್ಟೇ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಎಷ್ಟೇ ದೊಡ್ಡ ಜ್ಞಾನಿ ಆಗಿದ್ದರೂ ಯಾವುದರಲ್ಲಿ ಈ ಲೌಕಿಕ ಜೀವನದಲ್ಲಿ ಜ್ಞಾನಿ ಜ್ಞಾನಿಯಾಗಿದ್ದರೂ ಕೂಡ ದಕ್ಷಿಣ ದಿಕ್ಕಿಗೆ ಹೊರಟಾಗ ಅವನು ಈ ವಿಚಾರದ ಕುರಿತು ಅಜ್ಞಾನಿ ಆಗಿರ್ತದೆ ಹೀಗೆ ಅಜ್ಞಾನದಿಂದ ಆವೃತವಾಗಿರುತ್ತದೆ ಈ ದಿಕ್ಕಿನಲ್ಲಿ ಕೊಡುವಂಥ ಪ್ರಯಾಣ ಅವರಿಗೆ ಅಶುಭವಾಗಿರುತ್ತದೆ ಪ್ರಯಾಣವು ಏಕೆ ಶುಭವಾಗಿರುವುದಿಲ್ಲ ಎಂಬ ವಿಷಯವಾಗಿ ಇಲ್ಲಿ ಗರುಡನು ಅಲ್ಲಿ ಗಾಲವನಿಗೆ ಹೇಳ್ತಾನೆ ದಕ್ಷಿಣ ದಿಕ್ಕು ಪ್ರತಿಕೂಲ ಸ್ವಭಾವದಾದ ಅನೇಕ ಸಹಸ್ರ ರಾಕ್ಷಸರನ್ನು ಬ್ರಹ್ಮದೇವನು ಸೃಷ್ಟಿಸಿದ್ದಾನೆ ಬ್ರಹ್ಮದೇವನ ಸೃಷ್ಟಿಸಿ ಈ ದಿಕ್ಕಿನಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದಾನೆ ಜಿತೇಂದ್ರಿಯದಲ್ಲದವರು ಅಂತಃಕರಣ ಶುದ್ಧಿ ಇಲ್ಲದವರು ಅರ್ಥಾತ್ ಅಜ್ಞಾನಿಗಳು ತಮ್ಮ ಅಂತಿಮವಾದಂತಹ ಪ್ರಯಾಣದಲ್ಲಿ ಆ ರಾಕ್ಷಸರನ್ನು ಕಾಣ್ತಾರೆ ಯಾರು ಶುದ್ಧಾತ್ಮರಿಗೆ ಈ ತೊಂದರೆ ಇಲ್ಲ ನಾವು ಜೀವನದಲ್ಲಿ ಏನೂ ತಪ್ಪೇ ಮಾಡಲಿಲ್ಲ ಪುಣ್ಯಮನ್ನೆ ಮಾಡಿದ್ದೇವೆ ಅಂತ ಹೇಳುವವರಿಗೆ ಈ ತಾಪತ್ರಯಗಳು ಇಲ್ಲ ಹಾಗಾಗಿ ಈ ರೀತಿಯಾಗಿ ಮೋಸ ವಂಚನೆ ಮಾಡಿದಂಥವರು ದೇವಸ್ಥಾನಗಳಲ್ಲಿ ಅನ್ಯಾಯ ಅನಾಚಾರಗಳನ್ನು ಮಾಡಿದವರು ಇವರು ಹೆಚ್ಚಿನ ಅವರ ಪಾಪ ಅಂತ ಹೇಳುವಂಥದ್ದು ವಜ್ರ ಲೇಪನವೇ ಆಗಿರುತ್ತದೆ ಹಾಗಿರುವಂಥ ಸಂದರ್ಭದಲ್ಲಿ ಅನೇಕ ವಿಧವಾದಂಥ ಪ್ರತಿಬಂಧಕಗಳನ್ನು ಇವರು ಉಂಟು ಮಾಡುತ್ತಾರೆ ಹಾಗೆ ಮಂದರ ಪರ್ವತದ ಲತಾಗ್ರಹಗಳಲ್ಲಿ ಮತ್ತು ಬ್ರಹ್ಮರ್ಷಿಗಳ ಆಶ್ರಯದಲ್ಲಿ ಗಂಧರ್ವರು ಚಿತ್ತ ಬುದ್ಧಿಹಾರಕಗಳಾದ ಅಂದರೆ ಮನಸ್ಸನ್ನು ಪಲ್ಲಟಗೊಳಿಸುವಂತಹ ಗಾಯನಗಳನ್ನು ಮಾಡ್ತಾರೆ ನಾವಿಲ್ಲಿ ಸಾಮಾನ್ಯವಾದ ಗಾಯನಗಳಿಗೆ ಮಾರು ಹೋಗ್ತೇವೆ ಇಲ್ಲಿರುವಂಥ ಲೌಕಿಕವಾದಂಥ ಜೀವನಕ್ಕೆ ಆಕರ್ಷಿತರಾಗ್ತೇವೆ ಇಂದ್ರಿಯಗಳಿಗೆ ನಾವು ಮಾರು ಹೋಗ್ತೇವೆ ಹಾಗೆ ಇಲ್ಲಿರುವಂಥ ಮಂದರ ಪರ್ವತದಲ್ಲಿ ಈ ರೀತಿಯಾದಂಥ ಗಂಧರ್ವರು ಹಾಡುವಂತಹ ಗಾಯನಕ್ಕೆ ಅಲ್ಲಿ ಎಂತಹ ವ್ಯಕ್ತಿಗಳು ಕೂಡ ಅಲ್ಲಿ ಇದಕ್ಕೆ ಮಾರು ಹೋಗುತ್ತಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಇಲ್ಲಿ ಬಹಳ ಹಿಂದೆ ರೈವತನೆಂಬಂಥ ರಾಜನು ವರ್ಣಮಯವಾದಂಥ ಮಂತ್ರಗಳು ಮತ್ತು ಸಾಮಗಾನವನ್ನು ಕೇಳುತ್ತಲಿದ್ದು ಕಾಲದ ಪರಿವೇ ಇಲ್ಲದೆ ಪತ್ನಿ ಮಂತ್ರಿ ಮತ್ತು ರಾಜ್ಯ ಕೋಶಗಳನ್ನು ಕಳೆದುಕೊಂಡು ಪುನಃ ಅರಣ್ಯಕ್ಕೆ ಹೊರಟು ಹೋದನೆಂದು ಕಥೆಯಲ್ಲಿ ಕೇಳಿದೆ ಹಾಗಾದರೆ ನೀವು ಹೇಳ್ತೀರಿ ಇಲ್ಲಿ ಈ ಗಂಧರ್ವ ಗಾಯನ ಹಾಡ್ತಾರೆ ಇದರಿಂದ ಏನು ತೊಂದರೆ ದಕ್ಷಿಣ ದಿಕ್ಕಿಗೆ ಹೋಗುವಾಗ ಜಿತೇಂದ್ರಿಯದಲ್ಲದವರಿಗೆ ಇವರಿಂದ ಏನು ತೊಂದರೆ ಆಗ್ತದೆ ಅದನ್ನು ಇಲ್ಲಿ ಕಥೆಯ ಮೂಲಕ ಇಲ್ಲಿ ಹೇಳಿದ್ದಾರೆ ರೈವತನೆಂಬಂತಹ ರಾಜ ಆ ರಾಜನು ಈ ಕಾಲದವನಲ್ಲ ಅಂದರೆ ಆತ ಸತ್ಯಯುಗದಲ್ಲಿ ಅಂದರೆ ಆ ನಾಲ್ಕು ಯುಗಗಳಲ್ಲಿ ಮೊದಲನೇ ಯುಗವಾದಂತಹ ಸತ್ಯಯುಗ ಕೃತಯುಗದಲ್ಲಿ ಯುಗದಲ್ಲಿ ರೈವತನೆಂಬಂಥ ರಾಜನು ಕುಶಸ್ಥಳಿ ಎಂಬಂತಹ ಸ್ಥಳದಲ್ಲಿ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡುವಂದರೆ ಎಲ್ಲರೂ ಪ್ರಜೆಗಳು ಸತ್ಯ ರಾಜರು ಎಲ್ಲರೂ ಸತ್ಯವನ್ನೇ ಹೇಳುವವರು ಅವರಿಗೆ ಅಸತ್ಯ ಏನು ಗೊತ್ತಿಲ್ಲದ ಕಾಲ ಕಾಲದಲ್ಲಿ ಅವನಿಗೆ ರೇವತಿ ಎಂಬಂಥ ಮಗಳು ಇದ್ದಳು ಮಗಳಿಗೆ ಅನುರೂಪವಾದಂಥ ವರನನ್ನು ಹುಡುಕಬೇಕು ಅಂತ ಹೇಳಿ ಆತ ಇಚ್ಛೆ ಪಡ್ತಾನೆ ಹಾಗಾದರೆ ಯಾರು ನನ್ನ ಮಗಳಿಗೆ ಯೋಗ್ಯನಾದಂತಹ ವರ ಎಂಬಂತಹ ವಿಚಾರ ಅಂತೇಳಿದರೆ ಅವನಿಗೆ ಬ್ರಹ್ಮದೇವನಲ್ಲಿ ಕೇಳಬೇಕು ಅವನಿಗೆ ಮಾತ್ರ ಗೊತ್ತು ಯಾಕಂದರೆ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವನಿಗೆ ಗೊತ್ತು ಯಾಕಂದರೆ ಅವನು ಹುಟ್ಟುವಾಗಲೇ ಗಂಟೆ ಹಾಕಿರ್ತಾನೆ ಯಾರಿಗೆ ಯಾರು ವರ ಯಾರು ಕನ್ಯೆ ಆಗ್ತಾಳೆ ಇತ್ಯಾದಿ ವಿಚಾರಗಳನ್ನು ಬ್ರಹ್ಮನಿಗೆ ಗೊತ್ತು ಹಾಗಾಗಿ ಅದು ಸತ್ಯಯುಗವಾದ್ದರಿಂದ ಶ್ರೇಷ್ಠನಾದ ರಾಜನಾದ್ದರಿಂದ ನೇರವಾಗಿ ಬ್ರಹ್ಮದೇವನಲ್ಲೇ ಹೋಗಿ ಕೇಳಿದರೆ ನನಗೆ ಕಷ್ಟ ಆಗಲಿಕ್ಕಿಲ್ಲ ಅಂತ ಆ ಬ್ರಹ್ಮದೇವನಲ್ಲಿ ಹೋಗಿ ಕೇಳಲಿಕ್ಕೆ ಆ ಹೋಗಿ ಬ್ರಹ್ಮದೇವನಿಂದ ಅಲ್ಲಿ ವಿಚಾರವನ್ನು ತಿಳಿದು ಬರುವಾಗ ಈ ಮಾರ್ಗವಾಗಿ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಮಂದರ ಪರ್ವತದ ಲತಾಗ್ರಹಗಳಲ್ಲಿ ಗಂಧರ್ವರ ಕಿವಿಗಳಿಗೆ ಇಂಪಾಗುವಂತೆ ಹಾಡುವ ಗಾಯನಗಳನ್ನು ಕೇಳಿ ರೈವತನು ಮೈರಮ್ತಾರೆ ನೋಡಿ ಹಾಗಾದರೆ ಅಂತಹ ರಾಜನನ್ನೇ ಮೈಮರೆಯಿಸುವಷ್ಟು ಗಾನ ಅಂದರೆ ಅದು ಎಷ್ಟು ಅದ್ಭುತವಾಗಿರಬೇಕು ಎಷ್ಟು ಆಕರ್ಷಣೀಯವಾಗಿರಬೇಕು ಅಂದರೆ ತಾನು ಬಂದಂಥ ಕಾರ್ಯವನ್ನೇ ಆತ ಮರೆತು ಬಿಡ್ತಾನೆ ಹಾಗಾದರೆ ಮರೆತು ಬಿಟ್ಟದ್ರಲ್ಲಿ ತಪ್ಪಿಲ್ಲ ಅಂತ ನಮಗೆ ಅನ್ನಿಸ್ಬೋದು ಅದರಿಂದ ಏನು ತೊಂದರೆ ಆಯಿತು ಅಂದರೆ ಸ್ವಲ್ಪ ಕಾಲ ನಂತರ ಅವನು ಸ್ವಲ್ಪ ಹೊತ್ತು ಅದನ್ನು ಕೇಳಿದ ಸ್ವಲ್ಪ ಕಾಲ ನಂತರ ನಾನು ಬಂದದ್ದು ಮಗಳಿಗೆ ಮದುವೆ ಮಾಡಲಿಕ್ಕೆ ಬ್ರಹ್ಮದೇವನಿಂದ ಯಾರು ವರ ಅಂತ ಕೇಳಿದ್ದೇನೆ ಇನ್ನು ಹೋಗಿ ಮದುವೆ ಮಾಡಬೇಕು ನನಗಿನ್ನು ಕರ್ತವ್ಯ ಬಹಳ ಇಷ್ಟಿಗಿದೆ ಎಂಬಂತೆ ಎಚ್ಚೆತ್ತುಕೊಂಡು ಲಘು ಬಗೆಯಿಂದ ಆತ ಎಚ್ಚೆತ್ತುಕೊಂಡು ಮರಳಿ ಬರುವಂಥ ಸಂದರ್ಭದಲ್ಲಿ ಆತ ಭೂಲೋಕಕ್ಕೆ ಮರಳಿ ಬರ್ತಾನೆ ಆ ವೇಳೆಗೆ ನೋಡಿ ವಿಶ್ ವಿಶೇಷ ನಿಮಗೆ ಅಚ್ಚರಿ ಅನಿಸ್ಬೋದು ಕೃತ ತ್ರೇತ ಎಲ್ಲ ಮುಗಿತು ಅಲ್ಲಿ ದ್ವಾಪರ ಯುಗವೇ ಅಂತ್ಯ ಆಗುವಂಥ ಸಂದರ್ಭ ಅಂತ ಅಂದರೆ ಅಷ್ಟು ಕಾಲಗಳ ಕಾಲ ಆತ ಮೈ ಮರೆತು ಅಲ್ಲಿ ಕುಳಿತಿದ್ದ ಆ ಹಾಡನ್ನು ಕೇಳ್ತಾ ಇದ್ದ ಮರೆತು ಬಿಟ್ಟಿದ್ದನು ತಾನು ವಾಸಿಸುತ್ತಿದ್ದಂಥ ಅರಮನೆಯಾಗಲಿ ಆಗಿದ್ದಂತಹ ಪತ್ನಿ ಪುತ್ರ ಸೇವಕರಾಗಲಿ ಅದು ಯಾವುದೂ ಅಲ್ಲಿ ಇರಲಿಲ್ಲ ಹಾಗೆ ಈಗ ಒಂದು ವರ್ಷ ಈಗ ನಾವೊಂದು ಪರಿಸರದಲ್ಲಿ ವಾಸವಾಗಿರ್ತೇವೆ ಆ ಪರಿಸರ ಈಗ ಇದ್ದಂತೆ ಇರುವುದಿಲ್ಲ ದಿನನಿತ್ಯವೂ ವ್ಯತ್ಯಾಸ ಆಗ್ತದೆ ಅದೇ ನಾವು ಒಂದು ಊರನ್ನು ಬಿಟ್ಟು ಒಂದು ಐವತ್ತು ವರ್ಷ ಬಿಟ್ಟು ಬ ಮರಳಿ ಬಂದಾಗ ಆ ಊರಿನ ಚಿತ್ರಣವೇ ಚೇಂಜ್ ಆಗಿರ್ತದೆ ವ್ಯತ್ಯಾಸ ಆಗಿರ್ತದೆ ಹಾಗೆ ಇಲ್ಲಿ ಆತನಿಗಾಯಿತು ಆತನ ಅರಮನೆ ರಾಜ್ಯ ಕೋಶಗಳು ಯಾವುದೂ ಇರಲಿಲ್ಲ ದ್ವಾಪರ ಯುಗ ಅಂತ ಹೇಳೋದಂದು ಅಲ್ಲಿ ಆಗಿತ್ತು ಅಲ್ಲಿ ದ್ವಾರಕಾವತಿ ನಿರ್ಮಾಣವಾಗಿತ್ತು ಅಲ್ಲಿ ಬಲರಾಮರು ಶ್ರೀಕೃಷ್ಣರು ಅಲ್ಲಿ ವಾಸವಾಗಿದ್ದರು ಆಗ ಅವನು ರೇವತಿಯನ್ನು ಅಲ್ಲಿ ಬಲರಾಮನಿಗೆ ಕೊಟ್ಟು ಮದುವೆಯನ್ನು ಮಾಡಿ ಅಲ್ಲಿ ಆತ ವಾನಪ್ರಸ್ಥವನ್ನು ಕೈದುಕೊಂಡು ಅಲ್ಲಿ ತಪಸ್ಸಿಗಾಗಿ ಅಲ್ಲಿ ಕಾಡಿಗೆ ತೆರಳುತ್ತಾನೆ ಹೀಗೆ ನಮ್ಮ ಈ ವಿಷಯ ಅಂದರೆ ಈ ದಕ್ಷಿಣ ದಿಕ್ಕಿನಲ್ಲಿ ಯಾವ ರೀತಿ ಅವರು ಚಿತ್ತಾಪಹಾರವಾದಂತಹ ಕಾರ್ಯಗಳನ್ನು ಅಲ್ಲಿ ಗಂಧರ್ವರು ಮಾಡ್ತಾರೆ ಅಂದರೆ ಇನ್ನು ಸಾಮಾನ್ಯರಾದಂಥ ನಮ್ಮ ಪಾಡೇನೆಂಬುದನ್ನು ಈ ಕಥೆಯಿಂದ ನಾವು ಅರ್ಥುಕೊಳ್ಬೋದು ದಕ್ಷಿಣ ದಿಕ್ಕಿನಲ್ಲಿ ಸಾವರ್ಣಿಗ ಅಂಬಂಥ ಮನುವಿನಿಂದಲೂ ಯುವಕ್ರೀತನ ಮಗನಿಂದಲೂ ಸೂರ್ಯನ ಗತಿಯು ನಿಯಮವು ಮಾಡಲ್ಪಟ್ಟಿದೆ ಸೂರ್ಯನಿಗೆ ಸ್ವತಂತ್ರ ಇಲ್ಲ ತಾನು ಇಂಥ ದಿಕ್ಕಿನಲ್ಲಿ ತಿರುಗಬೇಕು ಅಂತೇಳಿ ಯಾರು ಅಪೇಕ್ಷೆ ಪಟ್ಟರೆ ಇನ್ನೊಂದು ದಿಕ್ಕಿಗೆ ಹೋದರೆ ಪ್ರಪಂಚದ ಎಲ್ಲವೂ ವ್ಯತ್ಯಾಸ ಆಗ್ತದೆ ಹಾಗಾದರೆ ಅವನ ಗತಿಯನ್ನು ನಿರ್ಣಯಿಸಿದವರು ಯುವಕ್ರೀತನ ಮಗನಿಂದಲೂ ಸೂರ್ಯನ ಗತಿಯ ನಿಯಮವನ್ನು ಮಾಡಲ್ಪಟ್ಟಿದೆ ಇಂತಹುದೇ ಮಾರ್ಗವಾಗಿ ನೀನು ಸಂಚರಿಸಬೇಕು ಅಂತ ಅವರು ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಸೂರ್ಯನು ಉಲ್ಲಂಘಿಸುವಂತಿಲ್ಲ ರಾಕ್ಷಸ ರಾಜನಾದಂಥ ರಾವಣೇಶ್ವರನು ಘೋರವಾದಂಥ ತಪಸ್ಸನ್ನು ಮಾಡಿ ದೇವತೆಗಳಿಂದ ಮರಣ ಹೊಂದಬಾರದು ಅಂತ ಹೇಳಿ ಅಲ್ಲಿ ವರವನ್ನು ಪಡೆದುಕೊಂಡಂಥ ದಿಕ್ಕು ಕೂಡ ಈ ದಕ್ಷಿಣ ದಿಕ್ಕೇ ಆಗಿರುತ್ತದೆ ಹಾಗೆ ದೇಹತ್ಯಾಗ ಮಾಡಿದಂತಹ ಪ್ರಾಣಿಗಳ ಪ್ರಾಣವು ಈ ದಿಕ್ಕಿಗೆ ಬಂದು ಪುನಃ ಪ್ರಾಣಪಾನಾದಿ ಐದು ರೂಪಗಳಾಗುತ್ತವೆ ಹಾಗಾದರೆ ಅನ್ನಿಸ್ಬೋದು ನಾವು ಸತ್ತ ನಂತರ ಏನಾಗ್ತೇವೆ ಅಂತ ಸತ್ತ ನಂತರ ನಾವು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತೇವೆ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಸಂಬಂಧಪಟ್ಟಂತಹ ಆ ನರಕ ಲೋಕದಲ್ಲಿ ಅಥವಾ ಆ ನ್ಯಾಯ ಲೋಕದಲ್ಲಿ ಅಲ್ಲಿ ನಮಗೆ ತೀರ್ಮಾನ ಆಗ್ತದೆ ಮುಂದಿನ ಜನ್ಮ ನಿಂದು ಎಲ್ಲಿಂತ ಅಂದರೆ ಅದನ್ನೇ ಹೇಳೋದು ಪುನಃ ಪ್ರಾಣಪಾನಾದಿ ಐದು ರೂಪಗಳಾಗಿರುತ್ತದೆ ಹಾಗೆ ಯಾವುದು ಅದು ಅಂದರೆ ಆ ಐದು ರೂಪಗಳಂದರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಇದು ಐದು ರೂಪಗಳಾಗಿ ಮತ್ತೊಂದು ದೇಹದಲ್ಲಿ ಸೇರುತ್ತದೆ ಅಲ್ಲಿಯೇ ನಿರ್ಣಯ ಆಗುವುದು ನಮ್ಮದು ಇನ್ನೊಂದು ದೇಹ ಯಾವುದು ಅಂತ ಅಲ್ಲಿ ನಿರ್ಣಯವಾಗಿ ಅಲ್ಲಿ ದೇಹವನ್ನು ತೀರಿಸುತ್ತದೆ ಪಾಪ ಕಾರ್ಯಗಳನ್ನು ಮಾಡಿದಂತಹ ಪಾಪಿಗಳು ಪಾಪಲೋಕಕ್ಕೂ ಅರ್ಥಾತ್ ನರಕಕ್ಕೂ ಪುಣ್ಯ ಮಾಡಿದಂತಹ ಜೀವಿಯು ಅಲ್ಲಿ ಪುಣ್ಯಲೋಕವನ್ನೂ ಸೇರಿಕೊಳ್ಳುವುದನ್ನು ಇಲ್ಲಿ ವರ್ಗಾಯಿಸಲಾಗುತ್ತದೆ ಇಲ್ಲಿ ಬೇರೆ ಬೇರೆ ಹೋದ ನಂತರ ನೀನು ಅಲ್ಲಿಗೆ ಹೋಗು ಪಾಪಿ ನರಕಕ್ಕೆ ಹೋಗು ಪುಣ್ಯ ಮಾಡಿದರೆ ನೀನು ಸ್ವರ್ಗಕ್ಕೆ ಹೋಗುತ್ತೆ ಎಂಬುದಾಗಿ ಅಲ್ಲಿ ನಿರ್ಣಯಿಸಲಾಗುತ್ತದೆ ಹಾಗೆ ವೈತರಣಿಯ ನದಿಯು ನರಕಗಾಮಿಗಳ ದುಷ್ಕೃತಿಗಳಿಂದ ತುಂಬು ಹೋಗಿರುತ್ತದೆ ಅಲ್ಲಿ ವೈತರಣಿ ನದಿ ಅಂತ ಹೇಳುವಂಥದ್ದುಂಟು ಅಲ್ಲಿ ಪಾಪ ಮಾಡಿದವರಿಂದ ಅದು ತುಂಬಿಕೊಂಡು ಇರುತ್ತದೆ ಈ ದಿಕ್ಕಿನಲ್ಲಿ ಹೋದವನು ಸುಖ ದುಃಖಗಳೆರಡ ಅಂತ್ಯವನ್ನು ಅಲ್ಲಿ ಹೊಂದುತ್ತಾನೆ ಇದು ಬಹಳ ಮುಖ್ಯವಾದದ್ದು ಸೂರ್ಯನು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ತೆರಗಿದಾಗ ಅಲ್ಲಿ ದಕ್ಷಿಣಾಯನ ಅಂತ ಹೇಳ್ತೇವೆ ನಾವು ದಕ್ಷಿಣಾಯನ ಉತ್ತರಾಯಣ ಅಂತ ಹೇಳ್ತೇವೆ ಸೂರ್ಯನು ಉತ್ತರದಿಂದ ದಕ್ಷಿಣಕ್ಕೆ ತಿರುಗಿದಾಗ ದಕ್ಷಿಣಾಯನ ಆಗ್ತದೆ ಹಾಗೆ ದಕ್ಷಿಣಾಯಣ ಏನು ವಿಶೇಷ ಅಂತೇಳಿದರೆ ಮಳೆಗಾಲ ಪ್ರಾರಂಭ ಆಗ್ತದೆ ತನ್ಮೂಲಕ ಆತ ಮಳೆಯನ್ನು ಸುರಿಸುತ್ತಾನೆ ಅದನಂತರ ದಕ್ಷಿಣ ದಿಕ್ಕಿನಿಂದ ಉತ್ತರಕ್ಕೆ ತಿರುಗಿದಾಗ ಉತ್ತರಾಯಣವು ಪ್ರಾರಂಭವಾಗುತ್ತದೆ ಅಂದರೆ ಹೇಮಂತ ಋತುವಿನಿಂದ ಪ್ರಾರಂಭವಾಗಿ ಅಲ್ಲಿ ಹಿಮವು ಸುರಿಯಲಿಕ್ಕೆ ಪ್ರಾರಂಭವಾಗ್ತದೆ ಅತ್ರ ನಿರ್ಯಾಣಕಾಲೇಪಿ ತಮಃ ಸಂಪ್ರಾಪ್ಯತೆ ಮಹತ್ ಅಬೇದ್ಯಂ ಭಾಸ್ಕರೇಣಿ ಸ್ವಯಂ ವಾ ಕೃಷ್ಣವರ್ತನ ಅಂದರೆ ಪ್ರಾಣಿಗಳು ಮರಣಾನಂತರ ಇದೇ ದಿಕ್ಕನ್ನು ಕುರಿತು ಪ್ರಯಾಣ ಮಾಡಬೇಕಾಗುತ್ತದೆ ಆ ಸಮಯದಲ್ಲಿ ಪ್ರಾಣಿಗಳು ಹೋಗುವ ಮಾರ್ಗದಲ್ಲಿ ದಟ್ಟವಾದಂತಹ ಕತ್ತಲೆಗಳು ಕವಿದಿರುತ್ತದೆ ಪ್ರಾಣಿಗಳು ಹಾಗಾದರೆ ಅದು ಎಷ್ಟು ಅಂದರೆ ಸೂರ್ಯನಿಗಾಗಲಿ ಅಗ್ನಿಗಳಿಗಾಗಲಿ ಅಲ್ಲಿ ಅದನ್ನು ಭೇದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ರೀತಿಯಾದಂಥ ಕತ್ತಲೆಯು ಆ ದಕ್ಷಿಣ ದಿಕ್ಕಿನಲ್ಲಿ ಆವರಿಸುತ್ತದೆ ಹಾಗಾಗಿ ಆದರೂ ನಿನಗೆ ಈ ದಿಕ್ಕಿನಿಂದ ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಅಲ್ಲಿ ಗಾಲವು ಹೇಳಿದಾಗ ಅಲ್ಲಿಯೂ ಗಾಲವು ಸುಮ್ಮನಿದ್ದಾಗ ಅಲ್ಲಿ ಪಶ್ಚಿಮ ದಿಕ್ಕಿನ ವರ್ಣನೆಯನ್ನು ಅಲ್ಲಿ ಗರುಡನ ಮಾಡಲಿಕ್ಕೆ ಮುಂದುವರೆದಾಗ ಈ ದಿಕ್ಕು ವರುಣನಿಗೆ ಸದಾ ಕಾಲದಲ್ಲೂ ಅತ್ಯಂತ ಪ್ರಿಯವಾದಂಥ ದಿಕ್ಕಾಗಿರುತ್ತದೆ ಜಲಾಧಿಪತಿಯಾದಂಥ ವರುಣನಿಗೆ ಇದು ಉಗಮಸ್ಥಾನವು ಮತ್ತು ಆಶ್ರಮಸ್ಥಾನವೂ ಆಗಿದೆ ಹಾಗೆ ಆ ಪಶ್ಚಿಮ ದಿಕ್ಕಿನ ವಿಶೇಷತನೇ ಅಂದರೆ ವರುಣನಿಗೆ ಆಶ್ರಯ ಸ್ಥಾನವಾದಂಥ ದಿಕ್ಕು ಇದು ಬಹಳ ವಿಶೇಷವಾದದ್ದು ಅತ್ರ ಪಶ್ಚಾದ ಸೂರ್ಯೋ ವಿಸರ್ಜಯಾತಿ ಗಾಸ್ವಯಂ ಪಶ್ಚಿಮೇತ್ಯಭಿ ವಿಖ್ಯಾತ ದಿಗಿಯಂ ದ್ವಿಜ ಅಂತಲ್ಲಿ ಗಾಲವನಿಗೆ ಗರುಡನು ಹೇಳ್ತಾನೆ ಹಾಗೆಯೇ ಹಗಲು ಕಳೆದ ನಂತರ ಸೂರ್ಯನು ಈ ದಿಕ್ಕಿನಲ್ಲಿ ತನ್ನ ರಶ್ಮಿಗಳನ್ನು ವಿಸರ್ಜಿಸುತ್ತಾನಾದ್ದರಿಂದ ಈ ದಿಕ್ಕು ಪಶ್ಚಿಮ ಎಂದು ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದಿದೆ ಹಿಂದಿನ ಕಾಲದಲ್ಲಿ ಜಲರಾಶಿಗಳ ಮೇಲೆ ಅಧಿಪತ್ಯವನ್ನು ನಡೆಸುವ ಸಲುವಾಗಿ ಮತ್ತು ನೀರಿನ ರಕ್ಷಣೆಗಾಗಿಯೂ ಭಗವಾನ್ ಕಶ್ಯಪ್ಪ ಮಹರ್ಷಿಗಳು ವರುಣನನ್ನು ಈ ದಿಕ್ಕಿನ ವರುಣನನ್ನು ಮಾಡಿದರು ಅಂದರೆ ಈ ದಿಕ್ಕಿನ ವಿಷಯ ಅಂದರೆ ಇಲ್ಲಿ ಈ ದಿಕ್ಕು ನಮಗೆ ನೀರಿನ ಆಶ್ರಯವನ್ನು ಕೊಡುವಂಥ ದಿಕ್ಕು ಬಹಳ ವಿಶೇಷ ಈಗ ನಾವು ನೀರಿಗಾಗಿ ಹೋರಾಟ ಮಾಡ್ತಾಯಿದ್ದೇವೆ ಅಂದರೆ ಈ ದಿಕ್ಕಿನ ಮಹಾತ್ಮ್ಯ ಎಷ್ಟು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಚಂದ್ರನು ಈ ದಿಕ್ಕಿನಲ್ಲಿ ವರುಣದ ಸಮೀಪದಲ್ಲಿದ್ದು ಆರು ವಿಧವಾದಂಥ ರಸಗಳನ್ನು ಪಾನ ಮಾಡಿ ಶುಕ್ಲ ಪಕ್ಷದ ಎಂದು ಪೂರ್ಣವಾಗಿ ಆತ ಅಲ್ಲಿ ನಮಗೆ ಕಾಣಿಸ್ತಾನೆ ಹಾಗೆ ಹಿಂದೊಮ್ಮೆ ಈ ದಿಕ್ಕಿನಲ್ಲಿ ಗರ್ಭವತಿಯಾದಂಥ ಮಲಗಿ ಮಲಗಿರಿಸುತ್ತಿದ್ದಳು ಇದು ಬಹಳ ವಿಶೇಷವಾದ ಅಂದರೆ ಈ ದಿತ್ತಿದೇವಿಯ ಕಥೆ ಏನಂದರೆ ಆಕೆ ಇಂದ್ರನನ್ನೇ ಕೊಲ್ಲಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟು ಅಲ್ಲಿ ಕಶ್ಯಪರನ್ನು ಪ್ರಾರ್ಥಿಸಿ ಅವರ ಸಹಾಯದಿಂದ ಅವರ ಅನುಗ್ರಹದಿಂದ ಗರ್ಭವತಿ ಆಗ್ತಾಳೆ ಹಾಗಾದರೆ ಇಂದ್ರಿಯನನ್ನು ಯಾಕೆ ಕೊಲ್ಲಬೇಕು ಅಂದರೆ ಅಲ್ಲಿ ಆ ದಿತಿ ದೇವಿಗೂ ಆಕೆ ರಾಕ್ಷಸರನ್ನು ಆಕೆ ಪಡೆದವಳಾದ್ದರಿಂದ ರಾಕ್ಷಸತ್ವ ಹೇಳುವಂಥ ಆಕೆ ಇದ್ದರಿಂದ ರಾಕ್ಷಸರಿಗೂ ದೇವತೆಗಳಿಗೂ ವೈರತ್ವ ಇದ್ದದ್ದು ಹಾಗಾಗಿ ಆ ಸಂದರ್ಭದಲ್ಲಿ ದಿತಿ ದೇವಿಯು ಆ ರೀತಿ ವರವನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಂದು ನಿಯಮ ಇತ್ತು ನೀನು ಒಂದು ಸಹ ಸಾವಿರ ವರ್ಷಗಳ ಕಾಲ ವೃತ ನಿಯಮದಲ್ಲಿ ಇದ್ದಾಗ ಇದು ಸಾಧ್ಯ ಅಂತ ಇದನ್ನು ತಿಳಿದಂಥ ಇಂದ್ರ ಅಲ್ಲಿ ಬಂದು ಅಲ್ಲಿ ಆಕೆಯನ್ನು ಸೇವೆ ಮಾಡುತ್ತಾ ಆಕೆಯು ಎಚ್ಚರ ತಪ್ಪಿ ಅಂದರೆ ವೃತವನ್ನು ಮರಿಯಂಥ ಸಂದರ್ಭದಲ್ಲಿ ಆಕೆಯ ಗರ್ಭವನ್ನು ಭೇದಿಸಿ ಆ ಶಿಶುಗಳನ್ನು ಏಳು ತುಂಡುಗಳನ್ನಾಗಿ ಮಾಡುವಂಥದ್ದು ಆಳು ಏಳು ತುಂಡಾದಂಥ ಶಿಶುವು ರೋದನ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಳಬೇಡ ಅಂತ ಹೇಳುತ್ತಾ ಮತ್ತೆ ಪುನಃ ಆ ಏಳು ಶಿ ತುಂಡುಗಳನ್ನು ಮತ್ತೆ ಮತ್ತೆ ಏಳು ತುಂಡುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ದಿತ್ತಿದೇವಿ ಎಚ್ಚರಿಕೆಗೊಳ್ತಾಳೆ ಎಚ್ಚರಗೊಂಡಂಥ ಸಂದರ್ಭದಲ್ಲಿ ಎಲ್ಲವೂ ನನ್ನಿಂದ ತೊಂದರೆ ಆಯಿತು ನಾನು ಎಚ್ಚರ ತಪ್ಪಿದ್ದೇ ಇದಕ್ಕೆ ಕಾರಣ ಎಂಬಂಥ ಜ್ಞಾನ ಬಂದಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಇಂದ್ರನ ಶರಣ ಹೋದಾಗ ಇವುಗಳನ್ನು ನೀನೇ ಸಲಹು ಬೇಕು ಅಂತ ಕೇಳಿದಾಗ ಇಂದ್ರನು ಅವುಗಳಿಗೆ ದೇವತ್ವವನ್ನು ಕೊಟ್ಟು ಅಂದರೆ ಮರುತುಗಳು ಅಥವಾ ಮರುತ್ಗಳಂದು ಹೆಸರಿಸಿದನು ಇವೆಲ್ಲವೂ ಈ ಪಶ್ಚಿಮ ದಿಕ್ಕಿದಲ್ಲಿ ಆದಂತಹ ಘಟನೆಗಳಾಗ್ತದೆ ಹಾಗಾಗಿ ಈ ಕಶ್ಯಪನ ಆಶ್ರಮವೂ ಕೂಡ ಈ ದಿಕ್ಕಿನಲ್ಲೇ ಇದೆ ಎಂದು ಹೇಳಿದಾಗ ಆ ದಿಕ್ಕಿನ ವರ್ಣನೆಯನ್ನು ಮಾಡೋದು ಇನ್ನು ಕೊನೆಯದಾಗಿ ಉತ್ತರ ದಿಕ್ಕಿನ ವರ್ಣನೆಯನ್ನು ಮಾಡ್ತಾನೆ ಈ ಉತ್ತರ ದಿಕ್ಕು ಅಂತೇಳುವಂಥದ್ದು ಮಾನವನ ಕಲ್ಯಾಣಕ್ಕಾಗಿಯೇ ಇರುವಂಥ ದಿಕ್ಕು ಹಾಗಾಗಿ ಯಾವ ಕಾರಣದಿಂದ ಈ ದಿಕ್ಕುಗಳು ತನ್ನ ಕಡೆಗೆ ಬಂದವರನ್ನು ತಾಪದಿಂದ ಮುಕ್ತರನ್ನಾಗಿ ಮಾಡುವುದು ಆ ದಿಕ್ಕು ನಾವು ಉತ್ತರ ದಿಕ್ಕು ಅಂತ ಕೇಳ್ತೇವೆ ಹಾಗೆ ನಾವು ಜಪ ತಪ ಹೋಮ ಹವನ ಎಲ್ಲವನ್ನು ನಾವು ಮಾಡುವಂಥದ್ದು ನಾವು ಬೆಳಿಗ್ಗೆ ಎದ್ದು ಮಾಡುವಂಥ ಜಪವು ಅದೇ ಆಗ್ತದೆ ಯಾಕಂದರೆ ನಮಗೆ ಶ್ರೇಯಸ್ಸಾಗಬೇಕು ಅಂತ ಹಾಗೆ ಈ ಉತ್ತರ ದಿಕ್ಕು ಪೂರ್ವ ಮತ್ತು ಪಶ್ಚಿಮ ಮತ್ತು ಮಾರ್ಗಗಳ ಮಧ್ಯವರ್ತಿಯಾದ ಮಾರ್ಗವೆಂದು ಹೇಳುತ್ತಾರೆ ಈ ದಿಕ್ಕಿನ ವಿಶೇಷತೆ ಅಂದರೆ ಸೌಮ್ಯ ಸ್ವಭಾವವಿರುವವನು ಜಿತೇಂದ್ರಿಯ ನಲ್ಲದವನು ಧರ್ಮ ಮಾರ್ಗವನ್ನು ಅವಲಂಬಿಸಿದವನು ಇಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಬಹಳ ವಿಶೇಷವಾದ ಹಾಗಾಗಿ ಅತ್ರ ನಾರಾಯಣ ಕೃಷ್ಣು ವಿಷ್ಣುಶೈವನರೋತ್ತಮ ಬಾದರಿಯ ಮಾಶಯ ಪದೇ ತಥಾ ಬ್ರಹ್ಮಾಚ್ಯ ಶಾಶ್ವತ ಈ ದಿಕ್ಕಿನಲ್ಲೇ ಬದರಿಕಾಶ್ರಮ ಇರುವುದು ಈ ಆಶ್ರಮದಲ್ಲಿ ಸಚ್ಚಿದಾನಂದ ಸ್ವರೂಪನಾದಂತಹ ಆ ಭಗವಾನ್ ವಿಷ್ಣು ಮತ್ತು ನರನಾರಾಯಣರು ತಪಸ್ಸನ್ನು ಮಾಡಿ ಲೋಕ ಕಲ್ಯಾಣವನ್ನು ಉಂಟು ಮಾಡಿದಂತಹ ದಿಕ್ಕಿ ಹಾಗೆ ಈ ದಿಕ್ಕಿನಲ್ಲಿ ಹಿಮಪರ್ವತವಿದೆ ಈ ಹಿಮಪರ್ವತದಲ್ಲಿ ಮುಕ್ಕಣ್ಣನಾದಂತಹ ಪರಮೇಶ್ವರನು ಪಾರ್ವತಿಯ ಜೊತೆಯಲ್ಲಿ ಅಲ್ಲಿ ವಾಸವಾಗಿರುವಂಥದ್ದು ಆದರೆ ಅಲ್ಲಿ ಆ ನರನಾರಾಯಣರಿಗೆ ಹೊರತುಪಡಿಸಿ ಇತರರಿಗೆ ಆತನ ಸಂದರ್ಶನವನ್ನು ಈ ದಿಕ್ಕಿನಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಅಲ್ಲೋ ಅಂತಹ ವಿಶೇಷವಾದಂತಹ ದಿಕ್ಕು ಇದಾಗಿರುತ್ತದೆ ಹಾಗಾಗಿ ಈ ವಿಶೇಷವೇನೆಂದರೆ ಅತ್ರ ವಿಷ್ಣು ಸಹಸ್ರಾಶ ಸಹಸ್ರ ಚರಣೋ ಅವ್ಯಹ ಸಹಸ್ರ ಶೀರ್ಷನಾದಂಥ ಸಹಸ್ರಾಕ್ಷನಾದಂಥ ಸಹಸ್ರ ಚರಣನಾದಂತಹ ಅವ್ಯಯನಾದಂಥ ಶ್ರೀಮಂತನಾದಂಥ ಮಹಾವಿಷ್ಣು ಮಾತ್ರ ಮಾಯಾ ವಿಶಿಷ್ಟನಾದಂಥ ಈ ಮಹೇಶ್ವರನನ್ನು ಕಾಣುತ್ತಾನೆ ಹೀಗೆ ಈ ದಿಕ್ಕಿನ ವರ್ಣನೆ ಬಹಳ ವಿಶೇಷವಾದ್ದು ಮತ್ತು ಈ ದಿಕ್ಕಿನಲ್ಲೇ ನಾವು ಕುಳಿತು ದಿನನಿತ್ಯವೂ ಆ ಭಗವಂತನನ್ನು ಪ್ರಾರ್ಥಿಸಿದಾಗ ಅಂದರೆ ಅಷ್ಟ ದಿಕ್ಪಾಲಕರು ಕೂಡ ಈ ದಿಕ್ಕಿನಲ್ಲೇ ಕುಳಿತು ಅಲ್ಲಿ ನಮಗೆ ಅನುಗ್ರಹ ಯಾರಿಗೆ ಏನು ಬೇಕು ನಿಮಗೆ ಏನನ್ನು ಕೊಡಲಿ ಅಂತ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೊತ್ತಿನಲ್ಲಿ ನಮ್ಮನ್ನು ಕೇಳುತ್ತಾ ಇರ್ತಾರೆ ಹಾಗಾಗಿ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ ಈ ಭಗವಂತನ ಧ್ಯಾನ ಅಷ್ಟ ದಿಕ್ಪಾಲಕರ ಧ್ಯಾನ ದೇವತೆಗಳ ಧ್ಯಾನ ನಮ್ಮ ಇಷ್ಟ ದೇವತೆಗಳ ಧ್ಯಾನವನ್ನು ಆ ಹೊತ್ತಿನಲ್ಲಿ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ನಾವು ಅಲ್ಲಿ ಕೇಳಿಕೊಂಡಾಗ ಅವರು ನಮಗೆ ವರಪ್ರಸಾದವನ್ನು ಕೊಡಲುಂಥ ಅತ್ಯಂತ ವಿಶಿಷ್ಟವಾದ ದಿಕ್ಕು ಅಂತ ಹೇಳುತ್ತಾ ಇಲ್ಲಿ ನಾನು ಈ ಪ್ರವಚನವನ್ನು ಅಲ್ಲಿ ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ ಹಾಗೂ ಈ ದಿಕ್ಕುಗಳ ವಿಶಿಷ್ಟತೆಯನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯರ ಐಶ್ವರ್ಯವನ್ನು ಕರುಣಿಸಲಿ ಎಂಬ ಮಾತಿನೊಂದಿಗೆ ವಿರಮಿಸ್ತಾ ಇದ್ದೇನೆ ಓಂ ತಸ್ಸ